ಕೊಡೋದು ಈ ತರ ಒಂದು ಯಾವುದೇ ವಿಷಯದೊಳಗಂದ್ರೂ ಅಪರೂಪ. ಮತ್ತೆ ಅವ್ರನ್ನ ಮುದ್ದು ಮಾಡೋದ್ರೊಳಗೂ ಪ್ರಥಮ ಸ್ಥಾನ ಅವ್ರಿಗೆ ಕೊಡ್ತೀವಿ. ಹಂಗಾಗಿ ಅವ್ರು ಏನಾಗ್ಬಿಡ್ತಾರ, ಅದಕ್ಕೆ ಹಂಗಾಗ್ಬಾರ್ದ. ಇಬ್ರು ಅವರು ಕೂಡ ಸಮಾನ, ಇವರು ಕೂಡ ಸಮಾನ. ನಾವು ಇಬ್ರು ಸಮಾನ ರೀತಿಯೊಳಗೆ ನೋಡ್ಕೊಂಡು ಹೋದ್ವಿ ಅಂದ್ರೆ ಅವ್ರು ಏನೋ ಒಂದು ಸಾಧನೆ ಮಾಡ್ತಾರ ಅಂತ ಹೇಳ್ಬೋದು. ಈಗ ಹೆಣ್ಣು ಕೀಳಲ್ಲ, ಗಂಡನು ಕೀಳಲ್ಲ. ಈಗ ಒಂದ್ ಹೆಣ್ಣು ಮಗು ಇಟ್ಕೊಂಡು ಸಾಧನೆ ಮಾಡೋರು ಹೆಚ್ಚದಾರ. ಈಗ ಯಾವುದು ಅವರು ಇದ್ರು ಕಡಿಮೆ ಇಲ್ಲ, ಇವ್ರು ಇದ್ರು ಕಡಿಮೆ ಇಲ್ಲ. ಒಂದೇ ಪ್ರಮಾಣದಲ್ಲಿ ನೋಡಾಕತ್ತಾರ. ಪ್ರತಿಯೊಬ್ರು ಸಾಕಷ್ಟು ಮಾತುಗಳನ್ನ ಮನಸ್ಸು ತುಂಬಿದ್ರು. ಮತ್ ಮೇಡಮ್ ಅವ್ರು ಈ ಒಂದು ಕಾರ್ಯಕ್ರಮ ಮಾಡ್ಯಾರಂದ್ರ ಅವರು ಒಂದು ಸಾಧನೆನ ದೊಡ್ಡದೈತಿ. ರಕ್ಷಾ ಮೇಡಮ್ ಬಂತು, ಸರ್ ಬಂತ, ಇಬ್ರು ಸೇರಿ ಸ್ಕೂಲ್ ಒಳಗೆ ಮಾಡ. ಈಗ ನನಗೆ ಹೆಂಗ್ ಭಾವನೆ ಬೆಳೆಯುತ್ತೆ ಅಂದ್ರೆ ನಮ್ಮ ಸ್ಕೂಲ್ ಒಳಗೂ ಈ ತರ ಕಾರ್ಯಕ್ರಮ ಮಾಡಿದ್ರೆ ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ. ಬಾಲ್ಯದಲ್ಲಿ ತಂದೆಯ ಬಂಧನ, ಯೌವನದಲ್ಲಿ ಗಂಡನ ಬಂಧನ, ಮುಪ್ಪಿನಲ್ಲಿ ಮಗನ ಬಂಧನ. ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ. ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತಿ ಎನ್ನುವೆ, ಹೆಣ್ಣೆಂದರೆ ಮೂರು ಮುರಿವೆಯ. ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೇ. ಮದುವೆ ಎಂಬ ಜಾತ್ರೆಯಲ್ಲಿ ವರದಕ್ಷಿಣೆ ಎಂಬ ಸಂತೆಯೇ ಪಶುವಿನಂತೆ ಮಾರಿಕೊಂಡರ. ಮನುಜನಿಂದ ಸ್ವಾತಂತ್ರ್ಯ ಕಸಿದುಕೊಂಡರ. ಮನುಜನಿಂದ ಸ್ವಾಭಿಮಾನ ಕಿತ್ತುಕೊಂಡರ. ಭೂಮಿಯನ್ನು ತಾಯಿಯನ್ನು, ಪ್ರಕೃತಿಯನ್ನು, ಮಾತೆಯನ್ನು, ಹೆಣ್ಣೆಂದರೆ ಮೂರು ಮನೆಯ. ಮನುಜನಿಂದ ಹೆತ್ತ ತಾಯಿ ಹೆಣ್ಣಲ್ಲವೇ. ಮನುಜ ಎಷ್ಟು ಕೊಡುವಂತೆ ಹಂಗ ಬಾರ್ ಬಾರ್ ಹೊಡೆದಿದ್ದ ಹೊಡೆದಿದ್ದ ಅದನ್ನ ಗಾಡಿ. ನಾನು ಒಂದಿನ ನನ್ನ ಮಕ್ಳ ಕಳಿತಿರ್ತಾರ ಅದನ್ನ ಮೇಡಮ್ ಇವತ್ತ ಗಾಡಿ ಓಡಿಸ್ಕೊಂಡ್ರಿ ಅಂತ. ಅವ್ಕರ ಪ್ರೀತಿ ಐತಿ ಆ ಗಾಡಿ ಮೇಲೆ, ನನ್ನ ಪ್ರೀತಿನೇ ಇಲ್ಲ ಅಷ್ಟು ನಾನು ಓಡಾಡ್ದೈತಿ. ಆ ಕರೋನಾ ಟೈಮ್ ಒಳಗೆ ನನಗೆ ಹೆಂಗ ಆಗ್ಬಿಡ್ತಪ್ಪ ಅಂದ್ರೆ ಒಂಥರ ಬಂಗಾರದ ಪಂಜರದೊಳಗ ಹಾಕಿರ್ತಾರಲ್ಲ ಪಕ್ಷಿಗಳನ್ನ ನೋಡಾಕರ ಬಂಗಾರದ ಪಂಜರನ ಅದ, ಆದ್ರೂ ಪಂಜರ ತರ ಆಗ್ಬಿಡ್ತಾರೆ. ಅಂತ ಟೈಮ್ ಒಳಗ ವಿದ್ಯಾಗಮ ಅಂತ ಬಂತು, ಅದು ಬಂತು. ಆದ್ರೂ ಏನಾಯ್ತಪ್ಪ ಅಂದ್ರೆ ಮಕ್ಕಳನ್ನ ನಾ ಬಹಳ ಮಿಸ್ ಮಾಡ್ಕೊಳ್ಬೇಕ್ಬಿಟ್ಟೆ. ಅವ್ರ ತಣಿ ಅವ್ರ ಧ್ವನಿಯಲ್ಲಿ ಅವ್ರು ನೋಡಿ ನಾವು ಬಂದ ಕೂಡೇನ ನಾವ್ ಹೆಂಗ ಸಣ್ಣವರಿದ್ದಾಗ ಹೇಳ್ತಿದ್ರಲ್ಲ, ಯಾರು ಎಲ್ಲಾರು ಹೇಳ್ತೀನಿ ಎಲ್ಲಾ ಎಲ್ಲಾ ಟೀಚರ್ಸ್ ಹೇಳ್ತೀವಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಅಂತ ಹೇಳ್ತೀವಿ. ಅವ್ರು ಮತ್ತೆ ಏನ್ ಹೇಳ್ತಾರ, ಗುಡ್ ಮಾರ್ನಿಂಗ್ ಮೇಡಮ್ ಹಿಂಗ ಹೇಳ್ತಾರ. ನೀವ್ ಬೇಕಾದಷ್ಟು ಹೇಳ್ರಿ ನೀವು. ಆ ಒಂದ ಪ್ರೀತಿ ಬಾಂಧವ್ಯವನ್ನ ನಾವ್ ಎಂದಿಗೂ ಮಿಸ್ ಮಾಡ್ಕೊಳಕಾಗಿಲ್ಲ. ಅವ್ರ ದೆಸೆಯಿಂದ ಇವತ್ತ ನಾವು ನೀವು ಇಷ್ಟೊಂದು ಸ್ನೇಹಿತರಾಗಿ ಮುಂದುವರ್ತೀವಿ. ಈ ಒಂದು ಮಹಿಳಾ ದಿನಾಚರಣೆ ಅಂತಂದ್ರೆ ಇದು ಮೂರನೇ ವರ್ಷ ನಾನು ಇಲ್ಲಿ ಮಾಡೋದು, ಮೂರನೇ ವರ್ಷ. ಇದಕ್ಕೆ ನಮ್ಗೇನು ಬರುದಿಲ್ಲ, ಇದೆಲ್ಲ ನನ್ನ ಸ್ವಂತ ಖರ್ಚಿನಿಂದ ನಾನು ಇಷ್ಟ ಇದನ್ನೆಲ್ಲ ಮಾಡ್ಕೊಂಡು ಹೊರಟೀನಿ. ಅದು ಎದಕ್ಕ ನಾ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅದೆಲ್ಲ ನಿಮ್ಮ ಸಂತೋಷಕ್ಕಾಗಿ, ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ. ನಾ ಇನ್ನೊಂದು ಏನ್ ಹೇಳ್ತೀರಪ್ಪ ಅಂದ್ರೆ ಇಲ್ಲಿ ನೀವೆಲ್ಲರೂ ಹೇಳಿದ್ರಿ ನನಗೆ ಅವಕಾಶ ಇಲ್ಲ, ನನಗೆ ಅವಕಾಶ ಇಲ್ಲ ಅಂತ ಹೇಳಿದ್ರಿ. ಮತ್ತೆ ಇವ್ರಿಗೆ ಏನು ಅವಕಾಶ ಇತ್ತು, ಅವ್ರ ಹೇಳಿದ್ರು ನಾನು ನನ್ನ ಹೆಂಡತಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವ್ರು. ಆದ್ರೂ ಇವತ್ತು ಅವ್ರು ನಿಮ್ ಮುಂದೆ ಬಂದು ನಿಂತಾರಪ್ಪ ಅಂತಂದ್ರೆ ಒಳ ಜಗಳ ಮಾಡೀನಿ ಅವ್ರು ಇನ್ನ ಅವ್ರು ಹೇಳಿಲ್ಲ ಅನ್ಸುತ್ತ, ಇನ್ನು ಹಿಂಸೆನೂ ಕೊಟ್ಟಿರ್ತಾರ ಇಷ್ಟು ಮಂದಿ ಮುಂದೆ ಹೇಳಬಾರ್ದಂತ ಮುಚ್ಚಿರ್ತಿರ್ತಾರ. ಅವ್ರ ಮಾನಸಿಕವಾಗಿ ಪರ್ಸನಲ್ ಆಗಿ ಏನ ರೂಮ್ಗಳು ಇರ್ತಾವಲ್ಲ ಅಲ್ಲಿ ಅನೇಕ ಹಿಂಸೆಗಳನ್ನ ಕೊಟ್ಟಿರ್ತಾರ. ಆ ಎಲ್ಲಾ ಹಿಂಸೆಗಳನ್ನ ತೊಡ್ಕೊಂಡು ಇಷ್ಟು ನಮ್ಮ ಮುಂದೆ ಬಂದು ನಿಂತಾರಪ್ಪ ಅಂತಂದ್ರೆ ಮತ್ ಅವ್ರಿಗೆಲ್ಲ ಅವಕಾಶಗಳಿತ್ತು. ಅವ್ರು ಬಂದಿರ್ತಾರಲ್ಲ, ಈಗ ನನ್ನ ತಗೊಳ್ರಿ, ನಾನು ಸಿಂಗಲ್ ಪೇರೆಂಟ್, ನನ್ ಗಂಡ ಇಲ್ಲ, ನನ್ ಜೊತೆ ನನ್ ಗಂಡ ಇಲ್ಲ. ಆದ್ರೂ ನಾನು ಇಷ್ಟೊಂದು ಸ್ಟ್ಯಾಂಡ್ ಆಗಿದ್ದೀನಿ, ಯಾಕೆ ಸ್ಟ್ಯಾಂಡ್ ಆಗಿದ್ದೀನಿ ನಾನು? ಅದ್ಕ ನಾನು ನಿಮ್ಮ ಹತ್ರ ತಾಯಿ ಒಳಗೆ ಬೇಡುವುದು ಇಷ್ಟ, ದಯವಿಟ್ಟು ನಿಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡ್ಬಿಡ್ರಿ, ದಯವಿಟ್ಟು ಮದುವೆ ಮಾಡಕ್ ಹೋಗ್ಬೇಡ್ರಿ ಸಾಲಿ ಕಲ್ಸಿದವ್ರಿಗೆ. ಈಗ ನಾನು ನಿಮ್ಗೆ ಏನ್ ಆಡ್ತಿದ್ದೇನೆ, ಅದೃಷ್ಟದ ಆಟ ಆಡ್ಸಿದೆ ಹೌದಾ? ಅದೃಷ್ಟದ ಆಟ ಎಷ್ಟು, ಅದೃಷ್ಟದ ಆಟದೊಳಗೆ ಎಷ್ಟು ಜನ ಗೆದ್ರಿ? ಅದು ಅದೃಷ್ಟದ ಕಿಸ್ ಹುಡುಗವ್ರು ಆಕಿನ ಅದೃಷ್ಟ ಇದ್ದ ಆಕಿ ಗೆದ್ದು ಹೋದ್ಲ ಹುಡುಗವ್ರ ಹಂಗಂತ ಹೇಳಿ ಏನಾರ ಮಾಡ್ಕೊಳ್ಳೋದಿರ್ತೈತೆ. ಮತ್ತೆ ಜೀವನ ನಾವು ಸಾಗಿಸ್ಬೇಕು. ನಾವೆಲ್ಲಾರು ಇಲ್ಲಿ ಏನ್ ತಿಳ್ಕೊಂಡಪ್ಪ, ನಾವೆಲ್ಲಾರು ಅದೃಷ್ಟವಂತರಾಗ್ಲಿಕ್ ಸಾಧ್ಯ ಇಲ್ಲ, ಎಲ್ಲೋ ಒಬ್ರು ಅದೃಷ್ಟವಂತರಾಗ್ಲಿ. ನಮ್ಗೆಲ್ಲ ಪುನೀತ್ ರಾಜ್ಕುಮಾರ್ ಅವ್ರು ಏನ್ ಹೇಳ್ಬೋದ್ರು ನಮ್ಗ, ಹಿಂಗ್ ಹಿಂಗ್ ಕುಂತ ಮನುಷ್ಯ ಹಿಂಗ್ ಹೋಗ್ಬಿಡ್ತದ ಮನುಷ್ಯ. ಏನ್ ಹೇಳಿದ್ರು ಅವ್ರು ನಮ್ಗ, ನೀವು ನಮ್ಮ ನಿಲ್ದಾಣ ಯಾವಾಗ ಬರುತ್ತ ನನಗ್ ಗೊತ್ತಿಲ್ಲ,
ಒಂದ ಒಂದೇ ದಿನದ ಮಗುವಿನಿಂದ ಹಿಡ್ಕೊಂಡು 104 ವರ್ಷದವರೆಗೂ ನಮ್ಮಲ್ಲಿ ಬದುಕಿದವ್ರ, 200 ವರ್ಷಗಳ ಕಾಲ ಬದುಕಿದವ್ರ ಅದಾರ ಇಲ್ಲ ಅದ, ಎಷ್ಟು ಜನ ನಮ್ಮಲ್ಲಿ ಬದುಕಿದವ್ರ. ನಮ್ಮನ್ನಿಲ್ದಾನೆ ಯಾವಾಗ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಈ ಗಳಿಗೆ ಯಾವಾಗ ಬರ್ಬೋದು, ನಾಳೆನೂ ಬರ್ಬೋದು, ನಾಡ್ದೂ ಬರ್ಬೋದು. ನೀವೆಲ್ಲ ಹೆಸರು ನೆನಪಿಟ್ಕೊಳ್ಳೋದು ಏನು, ಸಾಧನೆಗಳನ್ನು ಮಾತ್ರ ನಾವು ನೆನಪಿಟ್ಕೊಳ್ತೀವಿ. ಈಗ ನಾನು ಈ ಸಾಗಿ ಬಿಟ್ಟು ಹೋದಪ್ಪ ಅಂತಂದ್ರೆ ನೀವೆಲ್ಲ ಏನಂತೀರ, ಅವಾಗ ರಕ್ಷಾ ಮೇಡಮ್ ಅವ್ರು ಇದ್ರು ಮಾಡ್ತಿದ್ರು ಅಂದ್ರೆ ಅದೊಂದು ನನ್ನ ಸಣ್ಣ ಸಾಧನೆ, ದೊಡ್ಡದಂತ ಹೇಳಂಗಿಲ್ಲ. ಅಟ್ಲೀಸ್ಟ್ ಅಂದ್ರೆ ನೀವು ನನಗೆ ನೆನೆಸ್ತಿರಲ್ಲ, ಆ ತರ ನಿಮ್ಮನ್ನು ನಾವು ನೆನೆಸ್ತೀವಿ. ಇಂಥವ್ರೊಬ್ರು ಈ ರೀತಿ ಮಾಡ್ಬೋದು ನಮಗೆ, ನಮ್ಮಲ್ಲಿ ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಆ ತರ ನೀವು ಮಾಡಿ, ನನಗೆ ಸಪೋರ್ಟ್ ಇಲ್ಲ, ನನಗೆ ಅದು, ನನಗೆ ಅದು ಇಲ್ಲ, ನನಗೆ ಇದು ಇಲ್ಲ ಅಂತೆಲ್ಲ ಅನ್ಕೋತ ಕೂಡ್ಬೇಡ. ಈಗ ಅವರೇ ಸಾಕ್ಷಾತ್ ನಿಮಗೆ ಯಾಕೆ ನಾ ಅವ್ರಿಗೆ ತಂದು ಕುಂದಿಸ್ಬೇಕಪ್ಪ ಅಂತ ನಮ್ಮ ಗೆಳತಿ ಹೇಳ್ತೇನ, ಯಾರಿಗೆಲ್ಲ ಒಬ್ರಿಗೆ ಎಂಥವ್ರನ್ನ ತರ್ಬೇಕಂದ್ರೆ ನೀನು ನಮ್ಮಲ್ಲಿರೋ ಮಹಿಳೆಯರು ಏನಾರ ಸಾಧನೆ ಮಾಡ್ಬೇಕು ಅಂಥವ್ರಿಗೆ ತೊಗೊಂಡ್ಬಾ ಅಂತ ಹೇಳಿದೆ. ಅವ್ರು ಅವಾಗಿಂದ ಅವಾಗ ಅವ್ರಿಗೆ ನಾವು ಫೋನ್ ಮಾಡಿದ್ರು ಕರೆದಿಲ್ಲ, ಎಲ್ಲ ಅತಿಥಿಗಳಿಗೆ ನಾವೇನ್ ಮಾಡ್ತೀವಿ, ಫೋನ್ ಮಾಡ್ತೀವಿ, ಕರಿತೀವಿ. ಆದ್ರೆ ಅವ್ರಿಗೆ ನಾವು ಒಂದೇನು ಫೋನ್ ಮಾಡಲಿಲ್ಲ ಏನಿಲ್ಲ, ಬರೇ ಒಂದು ಮೆಸೇಜ್ ಕಳ್ಸಿದ್ರೆ ಮೇಡಮ್ ಅವಾಗಿಂದ ಅವಾಗ ಹ್ಞೂ ಅಂದ್ಬಿಟ್ರಂತ. ಅಂದ್ರೆ ಅಷ್ಟು ದೊಡ್ಡ ಫಂಕ್ಷನ್ ಆಗಿದ್ದು, ನಮ್ ಇದಕ್ಕಿಂತ ದೊಡ್ಡ ಸಾಲ ಐತೆ ಅವಾಗ, ಅಂತ ದೊಡ್ಡ ಫಂಕ್ಷನ್ ಬಿಟ್ಟು ಇಲ್ಲೇ ನಮ್ಮ ಸಲುವಾಗಿ ಇಲ್ಲಿ ಬಂದಾರ ಅವರು. ಅವ್ರಿಗೆ ನನ್ನ ನನ್ನ ಒಂದು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾವು ಶ್ರೀನಿವಾಸ ಇತ್ತ ಬರಪ್ಪ ಸಾಲಿ ಇದು ನೋಡ್ ಶ್ರೀ ಅಲ್ಲಿ ಫ್ರೆಂಡ್ಸ ನೀವು ಮೇಡಮ್ ಅವರ ಮಾತು ಕೇಳಿದ್ರಲ್ಲ, ಮೇಡಮ್ ಅವ್ರ ಮಾತು ಕೇಳಿದ್ರೆ ಎಂಥವ್ರಿಗಾದ್ರೂ ಕಣ್ಣಲ್ಲೇ ನೀರು ಬರ್ತಾವ. ಯಾಕಂತಂದ್ರೆ ಅವರು ಇಷ್ಟೆಲ್ಲ ಮಾಡ್ತಿರೋದ ಹಳ್ಳಿ ಹೆಣ್ಮಕ್ಕಳು ಅಂತಂದ್ರೆ ಅವರ ಸ್ಟೂಡೆಂಟ್ ಏನದಾರಲ್ಲ, ಅವರ ವಿದ್ಯಾರ್ಥಿನಿಯರು ಏನದಾರಲ್ಲ, ಅವರ ತಾಯಿಗೋಸ್ಕರ, ಅವರ ತಾಯಂದಿರಿಗೋಸ್ಕರ ಏರ್ಪಡಿಸಿದ ಮಹಿಳಾ ದಿನಾಚರಣೆ ಇದೆ. ಇಂಥ ಟೀಚರ್ ಪ್ರತಿ ಒಂದು ಸ್ಕೂಲಲ್ಲೂ ಇರ್ಬೇಕು ನೋಡ್ರಿ. ಯಾಕಂದ್ರೆ ನಾನು ಕನ್ನಡಲ್ಲೇನೂ ನೋಡಿಲ್ಲ, ಎಲ್ಲಿ ನಾನು ಕೇಳಿಲ್ಲ, ಯಾವುದೋ ಒಂದು ನ್ಯೂಸ್ ಚಾನಲ್ ಆಗಲಿ ಎಲ್ಲೋ ಆಗಲಿ ಎಲ್ಲೂ ಕೇಳಿಲ್ಲ ನಾನು ಪ್ರಥಮ ಬಾರಿಗೆ ಅಂತ ಹೇಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಕರ್ನಾಟಕದಲ್ಲೇ ಈ ಥರದ ಮಹಿಳಾ ದಿನಾಚರಣೆ ಅನ್ನೋದು ಅದು ಕನ್ನಡ ಶಾಲೆಯಲ್ಲೇ ಅದು ಒಂದು ಸಣ್ಣ ಎಷ್ಟಂದ್ರೆ ಇಲ್ಲಿ ಸ್ಟೂಡೆಂಟ್ಗಳಂತಂದ್ರೆ ಜಾಸ್ತಿ ಜನ ಇಲ್ಲ, ನಾನು ಹೇಳಿದ್ನಿಲ್ಲ. ಇವರು ಮೇಡಮ್ ಅವರು ಮುಖ್ಯೋಪಾಧ್ಯಾಯರು ಮತ್ತು ಸಹಶಿಕ್ಷಕರೊಬ್ಬರದಾರ. ರಕ್ಷಾ ಮೇಡಮ್ ಅಂತವರು ಒಬ್ಬರೇ ಒಬ್ಬರ ಸ್ಕೂಲಲ್ಲಿದ್ದರೆ ಅಲ್ಲಿರುವ ತಾಯಂದಿರಿಗೆ, ಕಲಿತಾ ಇರುವ ಮಕ್ಕಳ ತಾಯಂದಿರಿಗೇನ ಎಷ್ಟೊಂದು ಗೌರವ, ಎಷ್ಟೊಂದು ಪ್ರೀತಿ ಸಿಗುತ್ತೆ ಅಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ. ನಾವು ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಪೆನ್ನು ಮತ್ತು ಬುಕ್ ಓದಿದ್ದೀವಿ ನಾವು. ಇದನ್ನು ತೋರಿಕೆಗೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ನಾವು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಬೇಕಂತೇನಿಲ್ಲ, ನಮ್ಮ ಕೈಲಾದಷ್ಟು ಸಣ್ಣ ಮಟ್ಟದಲ್ಲಿನೂ ಸಹಾಯ ಮಾಡಿದ್ರೆ ಅದು ಸಹಾಯನರಿ. ಹಾಗಾಗಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಒಂದು ಹಾಡಿಗೆ, ಜನಪದ ಹಾಡಿಗೆ ಇವರು ಆ್ಯಕ್ಟ್ ಮಾಡಾಕದಿದ್ರೆ ಅವರು ಪಾಪ ಫಸ್ಟ್ ಟೈಮ್ ಅಲ್ಲ. ಹಾಗಾಗಿ ಇಲ್ಲಿ ಇನ್ನೊಂದು ಮಾತು, ಇಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳು ಎಷ್ಟೊಂದು ಭಾವುಕರಾದ್ರೆ ಅಂತಂದ್ರೆ ನನಗೆ ಎಷ್ಟೊಂದು ಬೇಸರ ಆಯಿತು. ಯಾಕಂತಂದ್ರೆ ನಮಗೂ ಏನಾದರೂ ಮಾಡಬೇಕನ್ನುವ ಮನಸ್ಸು ಐತಿ, ಆದರೆ ಏನು ಮಾಡೋದು, ಗಂಡಂದಿರ ಸಹಾಯ ಸಪೋರ್ಟ್ ಇಲ್ಲ ಅಂಥೇಳಿ ಕಣ್ಣೀರು ಹಾಕಿದ್ರೆ ಅಂಥ ಹೆಣ್ಣು ಮಕ್ಕಳ ಸ್ಥಿತಿನ ನೋಡಿದಾಗ ನನಗನ್ನಿಸ್ತು ಇನ್ನೂ ನಾವು ಯಾವ ಕಾಲದಲ್ಲಿ ಅದೇವಿ ಅಂತೇಳಿ. ಯಾಕಂದ್ರೆ ಒಂದು ಹಳ್ಳಿಯ ಹೆಣ್ಣು ಮಗಳು ಯಾವುದಾದ್ರ ಕ್ಷೇತ್ರದಲ್ಲಿ ಅವಳನ್ನು ಅವಳು ತೊಡಗಿಸ್ಕೋಬೇಕಾದ್ರೆ ನನ್ನ ಚಾನಲ್ ನೋಡುವ ಪ್ರತಿಯೊಬ್ಬರಿಗೂ ನನಗೆ ನೆಗೆಟಿವ್ ಕಮೆಂಟ್ ಎಷ್ಟು ಬರ್ತಾವ ಅನ್ನೋದು ಗೊತ್ತು. ನಮ್ಗೆ ಅದರಿಂದ ಇನ್ಕಮ್ ಸಿಗ್ತಿರ್ಬೋದ, ಅಷ್ಟು ನಮ್ಮ ಮೈಂಡ್ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರ್ತಾವೆ, ಆ ಲೆವೆಲ್ಲಿಗೆ ನೆಗೆಟಿವ್ ಕಮೆಂಟ್ ಬರ್ತಿರ್ತಾವೆ. ಅದನ್ನು ತಡ್ಕೊಳ್ಳುವ ಧೈರ್ಯ ನಮ್ಮಲ್ಲಿರಬೇಕು, ಶಕ್ತಿ ನಮ್ಮಲ್ಲಿರಬೇಕು. ಯಾರು ಏನು ಅಂದ್ರೂ ನಮ್ಮ ಛಲನ ನಾವು ಬಿಡಬಾರ್ದ. ಯಾಕಂದ್ರೆ ಆ ಧೈರ್ಯ ಆ ಛಲ ಎಲ್ಲ ಹೆಣ್ಣು ಮಕ್ಕಳಿಗೂ ಇರೋಂಗಿಲ್ಲ. ನಾನು ಎಷ್ಟು ನೆಗೆಟಿವ್ ಕಮೆಂಟ್ ಬಂದು ಪ್ರತಿ ದಿನಾನು ನೆಗೆಟಿವ್ ಕಮೆಂಟ್ ಬರ್ತಾವ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕಂದ್ರೆ ನಾನು ಏನಂತ ತೋರಿಸ್ಕೋಬೇಕಾಗಿರೋದು, ನನ್ನ ಕೆಲಸದಿಂದ
ನನಗೆ ಹಿಂದಿನ ಉಡಿಯೋದಲ್ಲ ಹೇಳೀನಿ, ನನಗೆ ಸೋಷಿಯಲ್ ವರ್ಕ್ ಮಾಡೋದನ್ನು ಸಿಕ್ಕಾಪಟ್ಟೆ ಇಷ್ಟ. ಗೊತ್ತಿಲ್ಲ, ನಾನು ಟಾಫನ್ ಯೂಟ್ಯೂಬರ್ ಲಿಸ್ಟ್ ಲಾಗರ್ ಲಿಸ್ಟಲ್ಲಿ ಏನಾದರೂ ಬನ್ನಿ ಅಂದ್ರೆ ಖಂಡಿತ ನನ್ನ ಕೈಲಾದ ಸಹಾಯನ ನಾನು ಕಷ್ಟದಲ್ಲಿ ಇರೋರಿಗೆ ಮಾಡಬೇಕಂತ ಅಂದ್ಕೊಂಡೇನಿ. ನನ್ನ ಮೇನ್ ಉದ್ದೇಶ ನಾನು ಯೂಟ್ಯೂಬರ್ ಆಗಿದ್ದ ನನ್ನ ಪ್ರೆಗ್ನೆನ್ಸಿ ಟ್ರೀಟ್ಮೆಂಟ ಮತ್ತು ನನ್ನ ಸೋಷಿಯಲ್ ವರ್ಕ್ ಮಾಡಬೇಕನ್ನೋದು. ಆಲ್ರೆಡಿ ನಮ್ಮ ಮನೆಯವರಾಗಲಿ ನಾನಾಗಲಿ ಸಣ್ಣ ಪುಟ್ಟ ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡ್ಕೊತಾನೆ ಅದೇವಿ. ಕೆಲವೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ, ಇನ್ನು ಕೆಲವೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಈಗ ಎಲ್ಲ ಫಂಕ್ಷನ್ ಮುಗೀತು. ನಂಗೆ ನಿಜಕ್ಕೂ ಮೇಡಮ್ ಅವರ ಬಗ್ಗೆ ಹೇಳಕ್ಕೆ ಪದಗಳನ್ನು ಸಿಗೋಲ್ಲು ಅಂತಲೇ ಹೇಳ್ಬೋದಾ. ಯಾವ ಸ್ಕೂಲಲ್ಲಿ ಯಾವ ಟೀಚರ್ನು ಮಾಡದೇ ಇರುವಂಥ ದೊಡ್ಡ ಕೆಲಸ ಅದು. ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ತಾಯಿಯಂದಿರಿಗೆ ಕೊಡುವ ಗೌರವ, ಇಂಥ ಗೌರವ ನಾನು ಯಾವ ಸ್ಕೂಲಲ್ಲಿ ಸಹಿತ ನೋಡಿಲ್ಲ. ಎಲ್ಲರೂ ಬಂದಿಂದ ಅವರಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ಮತ್ತು ಅದರ ಜೊತೆ ಒಂದು ಜಂಪರ್ ದರ್ಬಿ ಇಷ್ಟೆಲ್ಲ ಯಾರು ಮಾಡ್ತಾರ್ರಿ? ಅವರ ಉದ್ಯೋಗ ಏನಂತಂದ್ರೆ ಬರೋದು, ಮಕ್ಕಳಿಗೆ ಪಾಠ ಹೇಳೋದು, ಹೋಗೋದು ಇಷ್ಟ. ಅದನ್ನು ಎಲ್ಲವನ್ನು ಮೀರಿದ ಎರಡು ಹೆಜ್ಜೆ ಮುಂದೆ ಇಟ್ಟ 3 ವರ್ಷ ಆದಂಥ ಸತತವಾಗಿ ಮೇಡಮ್ ಅವರ ಈ ಮಹಿಳಾ ದಿನಾಚರಣೆಯನ್ನು ಹಳ್ಳಿಯೊಳಗೆ ಹೆಣ್ಮಕ್ಳು ಹೆಂಗಂತಂದ್ರೆ ಹೊಲ ಮನೆ ಮಕ್ಕಳು ಗಂಡ ಸಂಸಾರ ಇದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಅವರನ್ನು ಅವರು ತೊಡಗಿಸ್ಕೊಳಕ್ಕೆ ಎಲ್ಲಿ ಟೈಮ್ ಸಿಗಂಗಿಲ್ಲ, ಮತ್ತು ಅವಕಾಶ ಅನ್ನೋದು ಯಾರೂ ಕೊಡಂಗಿಲ್ಲ. ಹೇ ಹಳ್ಳಿಗಳ ಹಳ್ಳಿ ಗುಗ್ಗು ಅವಳಿಗೇನು ಬರಂಗಿಲ್ಲ. ಅಲ್ಲಿ ಎಷ್ಟೋ ಎಜುಕೇಷನ್ ಮಾಡಿರೋ ಮಕ್ಕಳು ಹೆಣ್ಮಕ್ಳು ಇರ್ತಾರೆ, ಆದರೆ ಅವರ ಏನಂದ್ರೆ ಅವಕಾಶ ಸಿಗಲಾರ್ದನ ಅವರು ಅದರಿಂದ ದೂರನೇ ಇದ್ದು ಬಿಡ್ತಾರಂತಲೇ ಹೇಳ್ಬೋದ. ಇಲ್ಲಿ ಒಬ್ಬರು ನಿರೂಪಣೆ ಮಾಡಿದ್ರೆ ಅವ್ರ ಹೆಸರು ದುಂಡಮ್ಮ ಏನೋ ಹೇಳಿದ್ರೆ ಇಷ್ಟು ಮಸ್ತ್ ನಿರೂಪಣೆ ಮಾಡಿದ್ರೆ ಅವ್ರದ್ದು ಎಜುಕೇಷನ್ ಆಗಿರ್ಬೋದು ಅಂತ ಅನ್ಕೋತೀನಿ. ಮೋಸ್ಟ್ಲಿ ಸ್ವಲ್ಪ ಹಿಂಗೆ ಸೆಕೆಂಡ್ ಪಿ ಯು ಟಿ ಏನಾದರೂ ಆಗೈತೆ ಅಥವಾ ಕಡಿಮೆ ಆಗೈತೆ ಗೊತ್ತಿಲ್ಲ ನನಗೂ. ಇಷ್ಟು ಮಸ್ತ್ ನಿರೂಪಣೆ ಮಾಡಿದ್ರವ್ರು ನನಗೆ ಖುಷಿ ಆತ. ನಾನು ಹೇಳೋದು ಯಾವ ಹೆಣ್ಣು ಮಕ್ಕಳನ್ನು ಹಳ್ಳಿ ಹೆಣ್ಮಕ್ಕಳಾಗಲಿ ಸಿಟಿ ಹೆಣ್ಮಕ್ಕಳಾಗಲಿ ಅವರು ವಿದ್ಯೆ ಜಾಸ್ತಿ ಕಲಿತಾರೋ ಕಡಿಮೆ ಕಲಿತಾರೋ ಅನ್ನೋದು ಮುಖ್ಯ ಅಲ್ಲ, ಅವರಲ್ಲಿರುವ ಟ್ಯಾಲೆಂಟ್ ಅವರಲ್ಲಿರುವ ಆಸಕ್ತಿನ ನೀವು ಗುರುತಿಸಿ ಅವರಿಗೊಂದು ಅವಕಾಶನ ಕೊಡಿ. ಯಾವುದೋ ಒಬ್ಬಳು ಹಳ್ಳಿ ಹೆಣ್ಣು ಮಗಳು ಅವಳನ್ನು ಅವಳು ಒಂದು ಕ್ಷೇತ್ರದಲ್ಲಿ ಒಳ್ಳೆತನದಿಂದ ತೊಡಗಿಸಿಕೊಂಡಾಗ ಅವಳನ್ನು ಕಾಲೆಳೆಯುವ ಪ್ರಯತ್ನ ಯಾವತ್ತೂ ಮಾಡಾಕೋಬೇಡಿ. ಯಾಕಂದ್ರೆ ಮುಂದೊಂದು ದಿನ ನಿಮಗೂ ಆ ಆಸೆ ಬರಬಹುದು, ನಾವು ಏನಾದರೂ ಸಾಧನೆ ಮಾಡಬೇಕಂತ. ಆವಾಗ ಇನ್ನೊಂದು ಹೆಣ್ಣು ಮಗಳು ನಿಮ್ಮ ಕಾಲ ಎಳೆಯುವ ಪ್ರಯತ್ನ ಮಾಡ್ತಾಳೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟ, ಇನ್ನೊಂದು ಹೆಣ್ಣಿಗೆ ನಾವು ಹೆಣ್ಣು ಮಗಳಾಗಿ ಆಸರೆಯಾಗಿ ನಿಲ್ಲೋಣ. ನನ್ನನ್ನು ನನಗೆ ಇಲ್ಲಿ ಕರೆದಿದ್ದ ಇಲ್ಲಿ ಈಚೆ ಕಡೆ ಮೇಡಮ್ ಅವ್ರದ್ದಾರ ಪರ್ವೀನ್ ಅಂತೇಳಿ ಈ ಮೇಡಮ್ ಅವ್ರು ನನ್ನ ಕರೆದಿದ್ದ. ಅವರು ಬಾಗಲಕೋಟೆಯಲ್ಲಿ ಉರ್ದು ಸ್ಕೂಲ್ನ ಟೀಚರ್. ನನಗೆ ಖುಷಿ ಆತ, ಯಾಕಂದ್ರೆ ನಮ್ಗೆ ದೊಡ್ಡ ವೇದಿಕೆಯಲ್ಲೇ ಅವಕಾಶ ಸಿಗುತ್ತೋ ಸಿಗಲೋ ಗೊತ್ತಿಲ್ಲ ರೀ. ಇಂಥ ನನ್ನ ಪಾಲಿಗಿದೆ ದೊಡ್ಡ ವೇದಿಕೆನ, ಯಾಕಂದ್ರೆ ನಾನು ಏನು ಸಾಧನೆ ಮಾಡಿಲ್ಲ, ಸಾಧಕಿಯಲ್ಲ, ಭಾಷಣಕಾರ ತಿನ್ನೋ ಅಲ್ಲ. ಆದರೂ ನನ್ನನ್ನು ಒಂದು ಯೂಟ್ಯೂಬರ್ ಆಗಿ ಗುರುತಿಸಿ ನನ್ನನ್ನು ಕರೆದಾರಲ್ಲ, ಅಲ್ಲಿ ಹಳ್ಳಿ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುವಂಥದ್ದು, ಹಳ್ಳಿ ಹೆಣ್ಣು ಮಕ್ಕಳಾದರೂ ನಾವು ಯಾವುದಕ್ಕೂ ಕಡಿಮೆ ಇಲ್ಲ, ನಾವು ಮನಸ್ಸು ಮಾಡಿದರೆ ಏನಾದರೂ ಸಾಧಿಸಬಹುದು ಅನ್ನುವ ಉದ್ದೇಶದಿಂದ ನನ್ನನ್ನಲ್ಲೇ ಕರೆದಿದ್ದ. ಯಾವುದೋ ಒಂದು ದೊಡ್ಡ ವೇದಿಕೆ ಇಲ್ಲ, ನಮಗೆ ಏನೋ 200, 300, 500 ರೂಪಾಯಿ ಮಾಲಿ ತೊಗೊಂಬಂದು ಒಂದು 200 ರೂಪಾಯಿನೋ ಶಾಲು ತೊಗೊಂಬಂದು ಅದನ್ನು ಹೊದಿಸಿ ಸನ್ಮಾನ ಮಾಡ್ತಾರೆ. ಅದು ನಿಜವಾಗ್ಲೂ ಗೌರವ ಕೊಡೋದು ಅಲ್ವೇ ಅಲ್ಲ ರೀ, ಅದು ಒಂಥರ ತೋರಿಕೆ ಅಂತ ಅನಿಸ್ತೈತಿ. ಎಷ್ಟು ಖುಷಿ ಅಂತ ಗೊತ್ತಾ ರೀ. ಮಕ್ಕಳ ಪ್ರತಿಯೊಬ್ಬರು ಹೊಂದಾಣಿಕೆ ಸಾಕಷ್ಟು ಅಂದರೆ ಸಾಕಷ್ಟು ಖುಷಿ ಆಯ್ತು. ಬಾಳೆಯಲ್ಲಿ ಊಟ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ಲ, ಅಲ್ಲಿ ಪ್ರತಿಯೊಬ್ಬರ ತಾಯಿಂದಿರು ಮಾಡ್ಕೊಂಡ್ಬಂದ ಎಲ್ಲರೂ ನಡೀತೀರಿ ಸರ್ ಮಾಡ್ಕೊಂಡ್ಬಂದ ನಡೀತೀವಿ ಸರ್ ಎಲ್ಲರೂ ನಮಗೆ ಕಷ್ಟ ಊಟಕ್ಕೆ ಕೊಟ್ಟ.
ಆನಂತರ ನಮ್ದು ಅರ್ಜೆಂಟ್ ಒಂದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇಟ್ಕೊಂಡೋಗಿ ನನಗೆ ಇನ್ನೂ ಸ್ವಲ್ಪ ಅವ್ರ ಜೊತೆ ನಿಂತ್ಕೊಂಡು ಕುಂತ್ಕೊಂಡು ಮಾತಾಡಬೇಕು ಅನ್ನೋ ಆಸೆ ಇತ್ತು. ಇನ್ನು ನಾನು ನಮಸ್ಕಾರ ಮಾಡಿದ್ಮೇಲೆ ಒಬ್ಬ ರಕ್ಷಾ ಮೇಡಮ್ ಅವರ ಮಮ್ಮಿ ಮತ್ತು ಇನ್ನೊಬ್ಬರು ರಕ್ಷಾ ಮೇಡಮ್ ಅವರು ಕಾಳೇಂದ್ರಿ ನಮ್ಮ ಅವರು ಸ್ಕೂಲ್ ಟೀಚರ್ ಅದಾರ. ಇಲ್ಲಿ ಬ್ಲೂ ಕಲರ್ ಸೀರೆ ಕಾಣಿಸ್ತೈತಲ್ಲ ಅವರು ಅವರು ಟೀಚರ್ ಅದಾರ ಸದ್ಯ. ಈಗ ಎಷ್ಟು ಖುಷಿ ಆತಂದ್ರೆ ನನಗೆ ಈ ದಿನ ನನ್ನ ಜೀವನದಲ್ಲಿ ಮರೆಯಲಾಗದ ದಿನ, ಮರೆಯಲಾಗದ ಕ್ಷಣ. ಇಂಥ ಒಂದು ವೇದಿಕೆಯಲ್ಲೇ ನನ್ನನ್ನು ಅತಿಥಿಯಾಗಿ ಕರೆದಿರುವ ರಕ್ಷಾ ಮೇಡಮ್ ಮತ್ತು ಪರ್ವೀನ ಮೇಡಮ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದ. ಯಾಕಂದ್ರೆ ನನಗಿದೆಲ್ಲ ಸಿಗ್ತಾ ಇರೋದು ನಿಮ್ಮಿಂದ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇದೆಲ್ಲದರ ಮುಂದೆ ನಾನಿದರಲ್ಲಿ ಏನು ಕೆಲವ್ರಿಗೆ ಅನಿಸ್ಬೋದು ಈ ನಾಟಕೀಯವಾಗಿ ಮಾತಾಡ್ತಾ ಸಿಂಪತಿ ಅಂತೇಳಿ ಅನಿಸಿದ್ರೂ ನಾನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನಾನು ಹೇಳಿದ್ದೀನಿ ನೆಗೆಟಿವಿಂದನೇ ನಾನು ಬೆಳೆದವಳ ಅದಕ್ಕೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನನ್ನನ್ನು ಪ್ರೀತಿ ಮಾಡೋರ, ನನ್ನ ಆಶೀರ್ವಾದ ಮಾಡೋರ ನೀವಿರುವಾಗ ನನಗೆ ಯಾಕೆ ರೀ ನೋಡಿಲ್ಲ ಫ್ರೆಂಡ್ಸ್. ನನ್ನ ಲೈಫಲ್ಲೇ ಸದ್ಯಕ್ಕೆ ಗುಡ್ ನ್ಯೂಸ್ ಅಂದ್ರೆ ಇದೆ ನೋಡಿರಿ. ನನಗೆ ಗೊತ್ತಿಲ್ಲ ಕರೆನ ಗುಡ್ ನ್ಯೂಸ್ ಅಂದ್ರೆ ಪ್ರೆಗ್ನೆಂಟ್ ಆದ್ರೆ ಮಾತ್ರ ಗುಡ್ ನ್ಯೂಸ್ ಅಂತ. ನಂಗೆ ಕರೆನ ಅಂದ್ರೆ ಕರೆನ ಗೊತ್ತಿಲ್ಲ ರೀ. ಯಾಕಂದ್ರೆ ಒಂದು ಹೆಣ್ಮಗಳಿಗೆ ಜಾಬ್ ಸಿಕ್ಕರೆ ಅದು ಒಂದು ಗುಡ್ ನ್ಯೂಸ್ ಆಕೈತಿ, ಒಂದು ಗಂಡ ಮನೆಗೆ ಜಾಬ್ ಸಿಕ್ಕರೆ ಅದು ಒಂದು ಗುಡ್ ನ್ಯೂಸ್ ಆಕೈತಿ, ಯಾವುದೋ ಒಂದು ಅಪರ್ಚುನಿಟಿ ಸಿಕ್ಕರೆ ಅದು ಒಂದು ಗುಡ್ ನ್ಯೂಸ್ ಆಕೈತಿ. ಹಂಗಾಗಿ ನನ್ನ ಪ್ರಕಾರ ನನ್ನ ಲೈಫಲ್ಲಿ ಏನು ಹೊಸದೊಂದು ಸಿಕ್ಕೊಂತ ಹೋಕೈತಿ ನನ್ನ ಫಾಲಿಗೆ ಅದೆಲ್ಲವೂ ಗುಡ್ ನ್ಯೂಸ್ ಆಗಿರ್ತೈತಿ. ಇದಕ್ಕೆಲ್ಲ ನಾನು ಹೇಳಿದ್ನಿ, ಅದು ನಮ್ಮ ಮನೆಯವರ ವಿಡಿಯೋ ಕ್ಲಿಪ್ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲೇ ಮಾತಾಡಿದ್ನೇನ. ನಾನು ಈ ಹಂತದಲ್ಲಿ ಇರಬೇಕಾದ್ರೆ ನನ್ನನ್ನು ಪ್ರೀತಿ ಮಾಡೋ ಜನರು ಅಂದ್ರೆ ನೀವು ಈ ಹಂತದವರೆಗೂ ನನ್ನನ್ನು ಬೆಳೆಸಿರಿ ಅಂತಂದ್ರೆ ಅದಕ್ಕೆ ನನ್ನ ಎಫರ್ಟ್ಗಿಂತ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದದಿಂದ ನಾನು ಇಷ್ಟೊಂದು ನಾಲ್ಕು ಜನರಿಗೆ ನಾನು ಪರಿಚಯ ಆಗಿದ್ದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಾನು ನಿಮ್ಮ ಎಲ್ಲರ ಪ್ರೀತಿಗೂ ಚಿರಋಣಿಯಾಗಿರ್ತೀನಿ. ಮತ್ತು ಫರ್ವಿನ್ ಮೇಡಮ್ ಮತ್ತು ರಕ್ಷಾ ಮೇಡಮ್ ಅವರ ನನ್ನನ್ನೇನು ಒಂದು ಅತಿಥಿಯಾಗಿ ಕರೆಲ್ಲ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನಾನು ಖುಷಿ ಆಯ್ತು ನನಗೆ ನನ್ನ ಜೀವನದಲ್ಲಿ ಇಂಥದ್ದೊಂದು ದಿನಾನ ನಾನು ನೋಡ್ತೇನಂತ ಯಾವತ್ತೂ ಅಂದ್ಕೊಂಡಿರ್ಕಿಲ್ಲ ರೀ, ಯಾವತ್ತೂ ಅಂದ್ಕೊಂಡಿರ್ಕಿಲ್ಲ. ಅಷ್ಟೊಂದು ಖುಷಿ ಆಯ್ತು ನನಗೆ, ನನ್ನ ಬಗ್ಗೆ ನನಗೆ ಹೆಮ್ಮೆ ಅಂತ ಅನ್ನಿಸ್ತು. ನಮ್ಮ ಮನೆಯವರು ನನ್ನ ಬಗ್ಗೆ ಒಂದು ಎರಡು ಮಾತು ಮಾತಾಡಿದ್ರೆ ಅಲ್ಲಿ ಮೇಡಮ್ ಅವ್ರು ಮಾತಾಡ್ದಿಂದ ಇಲ್ಲ ನಮ್ಗೆ ಮಾಡಬೇಕನ್ನೋ ಆಸಕ್ತಿ ಐತಿ, ನಮ್ಮ ಮನೆಯವ್ರ ಸಪೋರ್ಟ್ ಇಲ್ಲ ಅಂಥೇಳಿ ಅದಕ್ಕೆ ನಮ್ಮ ಮನೆಯವ್ರು ಉತ್ತರ ಕೊಟ್ರೆ ಹೌದು ನಾನು ಮೊದಲ ಯೂಟ್ಯೂಬರ್ ನಾನು ಚಾನಲ್ ಕ್ರಿಯೇಟ್ ಮಾಡಿ ಸಹಿತ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ನಾನು ಹಂಗೆ ಸುಮ್ಮನೆ ಟೈಮ್ ಪಾಸಿಗೆ ಮಾಡ್ತೀನಿ ಫೋನಾಗಿರ್ತಾವೆ ಅಂತೇಳಿ ನಾನು ಯೂಟ್ಯೂಬರನ್ನು ಸುಳಿವ ಎಲ್ಲೆಲ್ಲೂ ಬಿಟ್ಟು ಕೊಟ್ಟಿರ್ಕಿಲ್ಲ. ನನ್ನ ಚಾನಲ್ ಯಾಕಂದ್ರೆ ನಂಗೆ ರಿಲೇಟಿವ್ಸ್ ಇಲ್ಲ, ಯಾರೂ ಇಲ್ಲ, ಫ್ರೆಂಡ್ಸ್ ಇಲ್ಲ, ಯಾರೂ ಇಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಗೊತ್ತಾಗೋ ಚಾನ್ಸಸ್ ಇದ್ದಿರ್ಕಿಲ್ಲ. ನಂದು ಏನು ಜನರಿಗೆ ತಲುಪಿ ಸಕ್ಸಸ್ ಆಯಿತು ಆವಾಗ ಆ ನಂತರ ಫಸ್ಟ್ ಪೇಮೆಂಟ್ ನಂದು ಬಂದ ನಂತರ ನಮ್ಮ ಮನೆಯವರಿಗೆ ಅನ್ನಿಸ್ತು. ಬೈತಿದ್ರೆ ಅವ್ರ ಬಯಸ್ಕೋತಿದ್ದೆ ನಾನು, ಏನು ಯಾವಾಗಲೂ ಫೋನಾಗೇ ಇರ್ತಿ ಅಂತೇಳಿ. ಯಾಕಂದ್ರೆ ನಾನು ಹೊಲ್ದಾಗ ಕೆಲಸ ಮಾಡಬೇಕಾದ್ರೆ ಒಂದು ಆಳು ಹಚ್ಚಂಗಿಲ್ಲ, ನಾನೇ ಎಲ್ಲನೂ ಕೆಲಸ ಮಾಡ್ಕೋತಿದ್ನಿ. ಹಾಗಾಗಿ ರಾತ್ರಿ 11 ಗಂಟೆ 12 ಗಂಟೆ ಕೆಲವೊಂದು ಸಲ 1 ಗಂಟೆ ಇಷ್ಟೆಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದು ಅಷ್ಟೆಲ್ಲ ಕಷ್ಟ ಇರ್ತಿತ್ತು. ಅದನ್ನು ಹೇಳಿದ್ರು ಅವರಲ್ಲಿ ಹೆಣ್ಮಕ್ಕಳಿಗೆ, ನಾನು ನನ್ನ ಹೆಂಡತಿಗೆ ಸಾಕಷ್ಟು ಬೈದಿದ್ದೀನಿ, ತವ್ರ ಮನೆಗೂ ಕಳಿಸೀನಿ, ಇಷ್ಟೆಲ್ಲ ಮಾಡೇನಿ, ಆದರೂ ಅವಳ ಛಲನ ಬಿಡಲಿಲ್ಲ. ಅವಳ ಒಂದು ಏನು ತನ್ನಲ್ಲಿ ತಾನು ಏನು ಒಂದು ಛಲ ಇಟ್ಕೊಂಡಿದ್ದಾಳಲ್ಲ, ಒಂದು ಗುರಿ ಅನ್ನೋದು ಇಟ್ಕೊಂಡಿದ್ದಾಳಲ್ಲ, ನಾನು ಅಷ್ಟು ಬೈದ್ರೂ ಬಯಸ್ಕೊಂಡ ಅವಳ ಛಲನ ಅವಳ ಹಠ ಅಂದ್ರೆ ಒಂದು ಗುರಿನ ಅವಳ ತಲುಪಿದಳಲ್ಲ, ಈಗ ನನಗೆ ನನ್ನ ಹೆಂಡತಿ ಬಗ್ಗೆ ಹೆಮ್ಮೆ ಅನ್ಸಾಗತ್ತಂತಂತಂದ್ರೆ ನಾವು ಇಲ್ಲಿ ನಮ್ಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ದುಡ್ಡು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಅದನ್ನ ಕರೆನ ಲೆಕ್ಕಕ್ಕೆ ಬರಂಗಿಲ್ಲರಿ. ನನ್ನ ಪ್ರಕಾರ ಪರ್ಸ್ನಲಿ ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಜನರ ಪ್ರೀತಿನೇ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ. ನಾವು ಹೊರಗಡೆ ಹೋದಾಗ 4 ಜನ ಬಂದು ನಮ್ಮನ್ನು ಗುರುತಿಡಿದು ಏನು ಮಾತಾಡಿಸ್ತಾರ, ನಿಜವಾದ ಜೀವನದ ಸಕ್ಸಸ್ ಅಂದ್ರೆ ಅದು ರೀ. ದುಡ್ಡು ಇವತ್ತು ಬರ್ತೈತಿ, ನಾಳೆ ಮತ್ತೆ ಹೋಗ್ತೈತಿ,
ಒಂದು ಏನಂತಾರೆ ನಾಯಿ ಮುಂದೆ ಹೋಗೋದ್ರ ಸಹಿತ ನಾಯಿ ಸಹಿತ ಮೂಸ್ ಅದನ್ನು ಮೂಸ್ ನೋಡಂಗಿಲ್ಲ. ಯಾಕಂದ್ರೆ ದುಡ್ಡು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ ಇಲ್ಲಂತಲ್ಲ, ಆದ್ರೆ ದುಡ್ಡ ಮುಖ್ಯ ಅಲ್ಲ ಜೀವನದಲ್ಲಿ, ಪ್ರೀತಿ ವಿಶ್ವಾಸ ನಂಬಿಕೆ ಇದು ಮುಖ್ಯ. ಅದನ್ನು ನಾನು ನಿಮ್ಮ ಎಲ್ಲರಿಂದ ಪಡೆದೇನೆ, ನಿಮ್ಮ ಎಲ್ಲರಿಂದ ನನಗೆ ಅದು ಸಿಕ್ಕೈತಿ. ನಿಮಗೂ ಯಾವ ಥರ ಏ ಅಂದ್ರೆ ನಾನು ಋಣ ತೀರಿಸ್ಬೇಕೋ ಗೊತ್ತಿಲ್ಲ ನನಗೆ, ನೋಡೋಣ ರೀ. ದೇವ್ರು ಅದಕ್ಕೆ ಯಾವಾಗ್ಲಾದರೂ ಒಂದು ಅವಕಾಶನ ಮಾಡಿಕೊಟ್ರೆ ಖಂಡಿತ ನಿಮ್ಮೆಲ್ಲರ ಋಣ ತೀರ್ಸಕ್ಕಂದ್ರೂ ಆಗಿಲ್ಲ. ಆದಷ್ಟು ನಾನು ಇನ್ನೂ ನಿಮ್ಮೆಲ್ಲರ ಪ್ರೀತಿನ ದೊಡ್ಡ ಮಟ್ಟದಲ್ಲೇ ಗಳಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸಾಕಷ್ಟು ಅವಮಾನವನ್ನು ನಾನು ಪ್ರತಿ ದಿನಾನೂ ಅನುಭವಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿ ಮುಂದೆ ಆ ಅವಮಾನ ನನಗೆ ಏನೂ ಅಲ್ವೇ ಅಲ್ಲ. ನನ್ನ ಏನು ಕಾಲು ಎಳೆಯೋಕೆ ಪ್ರಯತ್ನ ಪಡ್ತಾರೆ ಪ್ರತಿ ದಿನ ಪ್ರತಿ ಸೆಕೆಂಡು, ಅವ್ರು ಯಾವತ್ತಿದ್ರು ಕಾಲು ಕೆಳಗನ ಅದಾರ ಇರ್ತಾರ. ನಾನು ಪಬ್ಲಿಕಲ್ಲಿ ಅದೇನಂತಂದಿಂದ ನಾನು ಎಲ್ಲರಿಗೂ ಕಾಣಿಸ್ತೇನೆ. ಅವರು ಪಬ್ಲಿಕಲ್ಲಿ ಇರದೇ ಇದ್ರೂ ಜನರ ಕಣ್ಣನ್ನು ತಪ್ಪಿಸ್ಬೋದು, ನಾವು ನಮ್ಮ ನಿಮ್ಮ ಕಣ್ಣನ್ನು ತಪ್ಪಿಸ್ಬೋದು. ಆ ದೇವರ ಕಣ್ಣನ್ನು ಯಾರು ಅವ್ರ ಕಣ್ಣಿಂದ ಯಾರೂ ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ನಾವು ಏನು ಯಾರಿಗೆ ಕೊಟ್ಟಿರ್ತೀವಲ್ಲ ಅದು ನಮ್ಗೆ ರಿಟರ್ನ್ ಬಂದೇ ಬರ್ತೈತೆ ಅಂತಲೇ ಹೇಳ್ತೇನೆ ನಾನು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತ ನಿಮ್ಗೆ, ಇಷ್ಟ ಅಂತ ಅನಿಸಿದ್ರೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಹಳ್ಳಿ ಹೆಣ್ಮಗಳ ಜಾಸ್ತಿ ಎಜುಕೇಷನ್ ಕಲ್ತಿಲ್ಲ, ಆದರೂ ಒಂದು ಏನೋ ಮಾಡೋಕತ್ತಾಳ ಅವಳ ಜೀವನೋಪಾಯಕ್ಕಾಗಿ ಅಂಥೇಳಿ ನಿಮ್ಗೆ ಏನಾದರೂ ಅನಿಸಿದ್ರೆ ಹೊಸದಾಗಿ ನೋಡೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಅನಿಸ್ಬೋದು ಏನಿದೆ ದೊಡ್ಡ ಸಾಧನೆ ಯೂಟ್ಯೂಬ್ ಆಗ್ಬೋದು, ಎಲ್ಲ ಇದ್ದ ಸಕ್ಸಸ್ ಆಗೋದು ಶ್ರೀಮಂತರಿಗೆ, ಎಲ್ಲ ವಿಷಯದಲ್ಲೂ ಸಕ್ಸಸ್ ಅನ್ನೋದು ಜಲ್ದಿ ಸಿಗ್ತೈತ್ರಿ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರಿಗೆ ಮತ್ತು ಬಡವರಿಗೆ ಸಕ್ಸಸ್ ಸಿಗೋದು ಕಷ್ಟ. ಅಂಥದ್ರೊಳಗೆ ನನ್ನನ್ನು ನೀವು ಇಷ್ಟೊಂದು ಪ್ರೀತಿಯಿಂದ ಹರಿಸಿ ಹಾರೈಸಿರಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿನ ಕಾರಣ. ನಿಮ್ಮ ಎಲ್ಲರ ಪ್ರೀತಿಯನ್ನು ನಾನು ಖಂಡಿತ ಕೊನೆಯವರೆಗೂ ಉಳಿಸ್ಕೊಂಡು ಹೋಗ್ತೀನಿ. ಕಳ್ಕೊಳ್ಳೋಕೆ ನಾನು ಯಾವತ್ತೂ ಇಷ್ಟಪಡಂಗಿಲ್ಲ. ಯಾಕಂದ್ರೆ ಇಷ್ಟಪಡೋರು ಮತ್ತು ನನ್ನ ಮತ್ತು ನಿಮ್ಮ ಮಧ್ಯೆನ ಅವರು ನನಗೆ ನನ್ನ ಫ್ಯಾಮ್ಲಿಯಲ್ಲಿ ನನ್ನ ರಿಲೇಟಿವ್ಸಲ್ಲಿ ನನಗೆ ಆಗದೆ ಇರೋರು ಅನ್ನೋದು ಯಾರೂ ಇಲ್ಲ. ಯೂಟ್ಯೂಬಲ್ಲಿ ನನ್ನನ್ನು ತುಳಿದ ತಾವು ಮ್ಯಾಗ ಹೋಗಕ್ಕೆ ಪ್ರಯತ್ನ ಪಟ್ಟವರು ಸಾಕಷ್ಟು ಜನ ಅದಾರ. ಅವರಿಂದ ಇರ್ಬೋದು, ಅವ್ರ ಫ್ರೆಂಡ್ಸಿಂದ ಇರ್ಬೋದು, ಏನೋ ಇದ್ರೂ ಅಂಥದಕ್ಕೆ ನನಗೆ ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ. ಯಾಕಂದ್ರೆ ಸಾಕಷ್ಟು ನಾನು ಅವಮಾನದಿಂದನ ಬಂದವಳು. ಯಾರು ಎಷ್ಟೇ ಮಾಡಿದ್ರೂ ನನ್ನನ್ನು ಪ್ರೀತಿ ಮಾಡೋರ ಪ್ರೀತಿ ಮಾಡ್ತಾನೆ ಇರ್ತಾರೆ ಅಲ್ಪ ಸ್ವಲ್ಪ. ಯಾಕಂದ್ರೆ ಗೊತ್ತಿಲ್ಲದೆ ಇರೋರ ಏನೋ ಆ ಕಮೆಂಟ್ ನೋಡಿ ಅಯ್ಯೋ ಹೌದಾ ರುಕ್ಮಿಣಿ ಹಿಂಗ ಅಂತ ತಪ್ಪಾಗಿ ತಿಳ್ಕೊಂಡು ಆ ವಿಡಿಯೋ ನೋಡೋದು ಬಿಡ್ಬೋದು. ಇದು ಒಂದು ಹಳ್ಳಿ ಹೆಣ್ಣು ಮಗಳ ಒಂದು ಸಾಧನೆ ಅಂತ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಪ್ರೀತಿನ ಸಂಪಾದನೆ ಮಾಡೇನಲ್ಲ ಅಷ್ಟು ಸಾಕ್ರಿ ಈ ಜನ್ಮಕ್ಕೆ. ಏನೋ ಆದ್ರೂ ನೀವು ನನ್ನನ್ನು ಗುರುತಿಡ್ತೀರಿ ಎಲ್ಲ ಹೋದ್ರೂ. ಒಂದೆರಡು ಮೂರು ದಿನ ಹಿಂಗೆ ವಿಡಿಯೋ ಹಾಕದೇ ಇದ್ದರೂ ಇಷ್ಟಪಡೋರ ಬೇಜಾರು ಮಾಡ್ಕೋತಾರ. ಇದಕ್ಕಿಂತ ಹೆಚ್ಚಿಂದ ಏನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಹೇಳ್ರಿ? ಎಷ್ಟೋ ದುಡ್ಡು ಸಂಪಾದನೆ ಮಾಡಿದವ್ರು, ಎಷ್ಟೋ ಕಲಿತವ್ರನ್ನ, ಇಷ್ಟೊಂದು ಪ್ರೀತಿ ಕೆಲವ್ರಿಗೆ ಸಿಗುತ್ತದೋ ಅವರು ಅದೃಷ್ಟವಂತರ ಪುಣ್ಯವಂತರ ಅಂತಲೇ ಹೇಳ್ಬೋದು. ಏನು ಇಲ್ಲದೆ ನನ್ನ ಸಕ್ಸಸ್ ಹಂತದಲ್ಲಿ ನಾನು ತಂದೆ ನಿಲ್ಲಿಸಿರಲಿಲ್ಲ. ನಿಮ್ಗೆ ಯಾವಾಗಲೂ ನನ್ನ ಚಿರಋಣಿಯಾಗೆ ಇರೋಕ್ಕೆ ಇಷ್ಟಪಡ್ತೇನೆ ರೀ. ನನ್ನ ಮತ್ತೆ ನಾಳೆ ಲಾವಲ್ಲಿ ಸಿಗ್ತೇನೆ.